ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇದು ಮುಂದಿನ ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಿಟಿಂಗ್ ಎಂಎಲ್ ಬೆಳ್ಳಿ ಪ್ರಕಾಶ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಕೆ ಎಸ್ ಆನಂದ್ ಕಣದಲ್ಲಿದ್ದಾರೆ ಜೆಡಿಎಸ್ ನಿಂದ ನನ್ಗೆ ಜೆಡಿಎಸ್ ಇದ್ರೆ ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ಹೋಗ್ತೀನಿ ನಿಲ್ತೀನಿ ಮಿನಿಸ್ಟರ್ ಆಗ್ತೀನಿ ಕಾಂಗ್ರೆಸ್ ಹೋದ್ರು ಕೊಡ್ಲಿಲ್ಲ ವಾಪಸ್ ಅಲ್ಲಿ ಕ್ಯಾಂಡಿಡೇಟ್ ಕರ್ದವ್ರನ್ನ ಮತ್ತೆ ರೆಡ್ ಕಾರ್ ಪಟ್ಟಾಸಿ ಪ್ರಜ್ವಲ್ಲು ರೇವಣ್ಣ ಅವರು ಅವ್ರಿಗೆ ಅವಕಾಶ ಕೊಟ್ರು ಆನಂದ್ಗೆ ಮತ್ತೆ ಮಹದಾನಂದ ಟಿಕೆಟ್ ಸಿಕ್ತಲ್ಲ ಅಂತ ಬೆಳ್ಳಿ ಪ್ರಕಾಶ್ ಅವರು ಅಬ್ಬಾ ಅಪೋಸಿಟ್ ಕಿರಾಕಿಗಳು ಹಂಗೆ ಸ್ಪ್ರಿಟ್ ಆದ್ರಲ್ಲ ಅಂತ ಅವರು ಖುಷಿ ಬೆಳ್ಳಿ ಪ್ರಕಾಶ್ ಅವ್ರಿಗೆ ಕಡೂರು ಕ್ಷೇತ್ರದಲ್ಲಿ ಬೆಳ್ಳಿ ಪ್ರಕಾಶ್ ಬಲದ ಮೇಲೆ ಬಿಜೆಪಿ ಕಿಲಕಿಲ ಅಂತ ಅಂತಿದೆ ಆನಂದ್ ಮತ್ತೆ ವಿಧಾನಸೌಧದ ಮೆಟ್ಲತ್ತ ಟ್ರೈ ಮಾಡ್ತಾರ ದತ್ತ ಅವರು ಮತ್ತೆ ಒಂದು ಮೆಗಾ ಶೋ ಮಾಡಿದ್ದಾರೆ ತ್ರಿಕೋನ ಸ್ಪರ್ಧೆ ಇದೆ ಯಾರನ್ನೂ ಅಲ್ಲ ಗೆಳೆಯಂಗಿಲ್ಲ ಈ ಕ್ಷೇತ್ರದಲ್ಲಿ ಒಟ್ಟಾರೆ ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಐದರಲ್ಲಿ ಬಿಜೆಪಿ ಎರಡು ಸ್ಥಾನದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಜೆಡಿಎಸ್ ಕೂಡ ಒಂದರಲ್ಲಿ ಇಂಡಿಪೆಂಡೆಂಟ್ ಒಂದು ಕ್ಷೇತ್ರದಲ್ಲಿ ಎಸ್ ವೀಕ್ಷಕರೇ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಒಂದರಲ್ಲಿ ಪಕ್ಷೇತರ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವ ಎಸ್ ವೀಕ್ಷಕರೇ ಒಟ್ಟಾರೆ ಮಧ್ಯ ಕರ್ನಾಟಕದ ನಾಲ್ಕು ಜಿಲ್ಲೆಗಳು ಇಪ್ಪತ್ತೈದು ಕ್ಷೇತ್ರ ಬರುತ್ತೆ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲಿ ಲೆಕ್ಕಾಚಾರ ಫೈನಲ್ ಸರ್ವೆಲ್ ಏನಿದೆ ಅಂತ ನೋಡೋದಾದ್ರೆ ಮೊದಲ ಜಿಲ್ಲೆ ಚಿತ್ರದುರ್ಗ ದುರ್ಗದ ಆರು ಕ್ಷೇತ್ರ ಆರಲ್ಲಿ ಬಿಜೆಪಿ ಮೂರರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಕೂಡ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ದಾವಣಗೆರೆ ಜಿಲ್ಲೆಯ ಏಳು ಕ್ಷೇತ್ರಗಳು ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ ಶಿವಮೊಗ್ಗ ಜಿಲ್ಲೆಯ ಏಳು ಕ್ಷೇತ್ರಗಳು ಎಸ್ ಶಿವಮೊಗ್ಗದ ಏಳರಲ್ಲಿ ರಲ್ಲಿ ಬಿಜೆಪಿ ಮೂರರಲ್ಲಿ ಮುನ್ನಡೆ ಕಾಂಗ್ರೆಸ್ ಎರಡರಲ್ಲಿ ಮುನ್ನಡೆ ಜೆಡಿಎಸ್ ಕೂಡ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅಂಡ್ ಚಿಕ್ಕಮಗಳೂರು ಜಿಲ್ಲೆಯ ಐದು ಕ್ಷೇತ್ರಗಳು ಬಿಜೆಪಿ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಒಂದು ಕ್ಷೇತ್ರದಲ್ಲಿ ಪಕ್ಷ ಪಕ್ಷೇತರ ಈ ತರ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಒಟ್ಟಾರೆ ಮಧ್ಯ ಕರ್ನಾಟಕದ ಇಪ್ಪತ್ತೈದು ಕ್ಷೇತ್ರಗಳು ಬರ್ತದೆ ನಾಲ್ಕು ಜಿಲ್ಲೆಗಳಿಂದ ಅದರಲ್ಲಿ ಬಿಜೆಪಿ ಹನ್ನೊಂದರಲ್ಲಿ ಕಾಂಗ್ರೆಸ್ ಹತ್ತರಲ್ಲಿ ಜೆಡಿಎಸ್ ಮೂರಲ್ಲಿ ಇಂಡಿಪೆಂಡೆಂಟ್ ಒಂದರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ